ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಲತಾ ಕಿಚನ್ ನಾನಿವತ್ತು ಬೆಂಗಾಲಿ ಸ್ಟೈಲಲ್ಲಿ ಚಮಚಮ್ ಸ್ವೀಟನ್ನು ಇದ್ದೀನಿ ಈ ಚಮಚಮ್ ಸ್ವೀಟ್ ಮಾಡೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನಾನಿಲ್ಲಿ ಅರ್ಧ ಲೀಟ್ರು ನಂದಿನಿ ಹಾಲನ್ನು ತೊಗೊಂಡಿದ್ದೀನಿ ಮತ್ತು ನಾನ್ನೂರು ಅಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ಸ್ವೀಟ್ ಜಾಸ್ತಿ ತಿನ್ನೋರು ಅರ್ಧ ಕೆ ಜಿ ಸಕ್ಕರೆನೇ ತೊಗೋಬೋದು ಅರ್ಧ ಲೀಟ್ರ್ ಹಾಲ್ಗೆ ನಾನಿಲ್ಲಿ ಒಂದು ಚಿಟ್ಕೆಯಷ್ಟು ಬೇಕಿಂಗ್ ಸೋಡಾನ ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಫ್ಲೋರನ್ನು ತೊಗೊಂಡಿದ್ದೀನಿ ಮತ್ತು ಅರ್ಧ ಸ್ಪೂನಷ್ಟು ಬೇಕಿಂಗ್ ಪೌಡರನ್ನು ತೊಗೊಂಡಿದ್ದೀನಿ ಮತ್ತು ನಾನಿಲ್ಲಿ ಚಿರೋಟಿ ರವೆ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಮತ್ತು ವಿನೆಗರ್ ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಮತ್ತು ಮಿಲ್ಕ್ ಪೌಡರನ್ನು ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ನಾನಿಲ್ಲಿ ಒಂದು ಬೋಲನ್ನು ಇಡ್ತಾ ಇದ್ದೀನಿ ಹಾಲನ್ನು ಕಾಯೋದಿಕ್ಕೆ ಹಾಲು ಕಾಯೋದಕ್ಕೂ ಮುಂಚೆ ನಾವು ಒಂದು ಸ್ಪೂನು ಎರಡು ಸ್ಪೂನಷ್ಟು ನೀರನ್ನು ಹಾಕಬೇಕು ತಳ ಹಿಡಿಯೋದಿಲ್ಲ ಹಾಲು ಕಾಯಿಸ್ಬೇಕಾದ್ರೆ ಯಾವತ್ತೂ ನಾವು ಒಂದು ಸ್ಪೂನ್ ನೀರನ್ನು ಹಾಕಿ ಹಾಲನ್ನು ಹಾಕಬೇಕು ನೋಡಿ ನಾನು ಹಾಲನ್ನು ಹಾಕಿದ್ದೀನಿ ಅರ್ಧ ಲೀಟ್ರಷ್ಟು ನಾನೀಗ ಸಕ್ಕರೆ ಪಾಕ ಮಾಡೋದಕ್ಕೆ ಬೌಲನ್ನು ಇಟ್ಟಿದ್ದೀನಿ ಅದಕ್ಕೆ ಒಂದು ಬೌಲಷ್ಟು ಸಕ್ಕರೆ ಅಂದರೆ ನಾನ್ನೂರು ಗ್ರಾಮಷ್ಟು ಸಕ್ಕರೆನ ಹಾಕಿದ್ದೀನಿ ನಾನು ಯಾವ ಬೌಲಲ್ಲಿ ಸಕ್ಕರೆನ ಅಳತೇಲಿ ತೊಗೊಂಡಿದ್ದೀನೋ ಅದೇ ಬೌಲಲ್ಲಿ ಎರಡು ಕಪ್ಪಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಇದು ಚೆನ್ನಾಗಿ ಕುದಿಸ್ಕೋಬೇಕು ಎಳೆ ಪಾಕ ಬರೋವರೆಗೂ ನಾವು ಅದನ್ನು ಕುದಿಸ್ಕೋಬೇಕು ನೋಡಿ ಹಾಲು ಕಾದಿದೆ ಈಗ ಈ ರೀತಿ ಬಬಲ್ಸ್ ಬರೋವರೆಗೂ ಕಾಯಿಸ್ಕೋಬೇಕು ಹಾಲನ್ನು ಮತ್ತು ಕೆನೆ ಕಟ್ಟದ ಹಾಗೆ ಈ ರೀತಿ ಬೀಟ್ ಮಾಡ್ತಾ ಇರಬೇಕು ಕೆನೆ ಕಟ್ಟಿದ್ರೆ ಪನ್ನೀರ್ ಚೆನ್ನಾಗಿ ಬರೋದಿಲ್ಲ ಅದಕ್ಕೋಸ್ಕರ ನಾವು ಈ ರೀತಿ ಬೀಟ್ ಮಾಡಿಕೊಂಡು ಕೆನೆ ಕಟ್ಟದ ಹಾಗೆ ನೋಡ್ಕೋಬೇಕು ನೋಡಿ ಈಗ ಹಾಲು ಕಾದಿದೆ ನಾನು ಇದನ್ನು ಬೀಟ್ ಮಾಡ್ತಾ ಇದ್ದೀನಿ ಕೆನೆ ಕಟ್ಟದ ಹಾಗೆ ಈ ರೀತಿ ಬೀಟ್ ಮಾಡ್ತಾನೆ ಇರಬೇಕು ಕೆನೆ ಕಟ್ಟೋದಿಕ್ಕೆ ಬಿಡಬಾರ್ದು ನೋಡಿ ಈಗ ಹಾಲು ಕುದೀತಾ ಇದೆ ಇಷ್ಟು ಕುದಿದ್ರೆ ಸಾಕು ನಾವು ಇದನ್ನು ಗ್ಯಾಸನ್ನು ಆಫ್ ಮಾಡಿ ತಣಗಾಗೋದಿಕ್ಕೆ ಬಿಡಬೇಕು ಸ್ವಲ್ಪ ಹಾಲು ಕುದಿಬೇಕಾದ್ರೆ ನಾವು ವಿನೆಗರ್ನ ಹಾಕಬಾರ್ದು ಆವಾಗಲೇ ಹೊಡೆದ್ರೆ ಚೆನ್ನಾಗಿರೋದಿಲ್ಲ ನೋಡಿ ಈಗ ಸಕ್ಕರೆ ಪಾಕ ಕುದೀತಾ ಇದೆ ಎಳೆ ಪಾಕ ಬಂದರೆ ಸಾಕು ನೋಡಿ ಈ ರೀತಿಯಾಗಿ ನಾವು ಜಾಮೂನ್ಗೆಲ್ಲ ಮಾಡ್ತೀವಲ್ಲ ಅಷ್ಟು ಬಂದರೆ ಸಾಕು ನಾವು ಜಾಸ್ತಿ ದಿವಸ ಸ್ಟೋರ್ ಮಾಡ್ತೀವಿ ಅಂದರೆ ಇನ್ನೊಂದು ಸ್ವಲ್ಪ ಪಾಕನ ತಗೋಬೇಕು ತೆಗಿಬೇಕು ನಾನು ಇದಕ್ಕೆ ಸ್ವಲ್ಪ ಹಾಲನ್ನು ಹಾಕ್ತಿದ್ದೀನಿ ಒಂದೆರಡರಿಂದ ಮೂರು ಸ್ಪೂನಷ್ಟು ಪಾಕಕ್ಕೆ ಹಾಕೋದ್ರಿಂದ ಸಕ್ಕರೆ ಪಾಕ ತುಂಬ ವೈಟಾಗಿರುತ್ತೆ ಈ ರಸಗುಲ್ಲ ಎಲ್ಲ ಮಾಡ್ತಾರಲ್ಲ ಅವರು ಕೂಡ ಇದೇ ಥರ ಪಾಕಕ್ಕೆ ಹಾಲನ್ನು ಹಾಕ್ತಾರೆ ನೋಡಿ ಈಗ ಸಕ್ಕರೆ ಪಾಕ ಬಂದಿದೆ ಸಾಕು ಇಷ್ಟು ಬಂದರೆ ನೋಡಿ ಎಷ್ಟು ವೈಟಾಗಿ ಕಾಣಿಸ್ತಾ ಇದೆ ಈ ನೊರೆ ಎಲ್ಲ ಕಮ್ಮಿ ಆಗೋವರೆಗೂ ನಾವು ಪಾಕನ ಬೇಯಿಸ್ಕೋಬೇಕು ಚೆನ್ನಾಗಿ ಕುದಿಸ್ಕೋಬೇಕು ನಂತರ ನಾವು ಇದನ್ನು ಸೋಸ್ಕೊಂಡು ಸಪ್ರೇಟಾಗಿ ಇಟ್ಕೋಬೇಕು ನೋಡಿ ಈಗ ಹಾಲನ್ನು ನಾನು ಒಂದು ಉಗುರು ಬೆಚ್ಚಗೆ ಇರೋವಷ್ಟು ಹಾಲನ್ನು ನಾನು ತಗೊಂಡಿದ್ದೀನಿ ತಣ್ಣಗಾಗಿದೆ ಈಗ ನಾನು ವಿನೆಗರ್ಗೆ ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ ವಿನೇಗರ್ ಡೈರೆಕ್ಟಾಗಿ ನಾವು ಹಾಲಿಗೆ ಹಾಕಬಾರ್ದು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ನಾವು ಹಾಲನ್ನು ಹೊಡೆಯೋದಕ್ಕೆ ಇದನ್ನು ವಿನೆಗರ್ನ ಯೂಸ್ ಮಾಡಬೇಕು ನೋಡಿ ನಾನು ವಿನೇಗರನ್ನ ಹಾಲ್ಗೆ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕಿ ಬೀಟ್ ಮಾಡ್ತಾ ಇದ್ದೀನಿ ತುಂಬ ಸುಡೋ ಹಾಲಿಗೆ ಹಾಕಿದ್ರೆ ಅದು ಪನ್ನೀರು ತುಂಬ ಹಾರ್ಡಾಗಿರುತ್ತೆ ಚೆನ್ನಾಗಿರೋದಿಲ್ಲ ನಮಗೆ ಸಾಫ್ಟಾಗಿ ಬೇಕು ಅಂದರೆ ನಾವು ಈ ರೀತಿ ಉಗುರು ಬೆಚ್ಚಗಿರೋವಾಗ ಹಾಲ್ಗೆ ನಾವು ವಿನೆಗರನ್ನ ಹಾಕ್ಕೋಬೇಕು ಈ ರೀತಿ ಬೀಟ್ ಮಾಡ್ತಾ ಇರಬೇಕು ನೋಡಿ ಹಾಲು ಒಡಿತಾ ಇದೆ ಸ್ವಲ್ಪ ಸ್ವಲ್ಪನೇ ಹಾಕೋಬೇಕು ನೋಡಿ ಈಗ ಪೂರ್ತಿಯಾಗಿ ಹಾಲು ಒಡೆದಿದೆ ನಮಗೆ ಪನ್ನೀರ್ ಮಾಡೋದಕ್ಕೆ ರೆಡಿಯಾಗಿದೆ ಹಾಲು ಇದನ್ನು ಈಗ ನಾವು ಸೋಸ್ಕೋಬೇಕು ನಾನಿಲ್ಲಿ ಬಿಳಿ ಬಟ್ಟೆನ ತಗೊಂಡಿದ್ದೀನಿ ಕಾಟನ್ದು ಬೋಲ್ ಮತ್ತು ಇಟ್ಟು ನಾನು ಸೋಸ್ತಾ ಇದ್ದೀನಿ ನೀರಿರದ ಹಾಗೆ ಸೋಸ್ಕೋಬೇಕು ನೋಡಿ ಈ ರೀತಿಯಾಗಿ ಚಮಚದಲ್ಲಿ ನಾನು ಸೋಸ್ತಾ ಇದ್ದೀನಿ ಸ್ವಲ್ಪ ನೀರಿರಬಾರ್ದು ಪನ್ನೀರಲ್ಲಿ ನೋಡಿ ಈ ರೀತಿಯಾಗಿ ಇಟ್ಕೋಬೇಕು ಜಾಲರಿಗೆ ನಾನು ನೀರನ್ನು ಹಿಂಡ್ತಾ ಇದ್ದೀನಿ ನೋಡಿ ಈಗ ಪನ್ನೀರ್ ರೆಡಿಯಾಗಿದೆ ನಾನು ಒಂದು ಪ್ಲೇಟ್ಗೆ ಹಾಕಿದ್ದೀನಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಿದ್ದೀವಿ ನಾವು ಪನ್ನೀರನ್ನು ಕ್ರೀಮಿ ಸ್ಟೈಲ್ ಬರೋವರೆಗೂ ನಾವು ಪನ್ನೀರನ್ನು ಮಿಕ್ಸ್ ಮಾಡ್ತಾನೇ ಇರಬೇಕು ಈ ರೀತಿ ಪ್ರೆಸ್ ಮಾಡಿಬಿಟ್ಟು ಚೆನ್ನಾಗಿ ಮಿದಿಬೇಕು ಆಗಲೇ ರಸಗುಲ್ಲ ತುಂಬ ಸಾಫ್ಟಾಗಿ ಬರೋದು ಅಂದರೆ ಚಮಚಮ ಸ್ವೀಟು ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಕ್ರೀಮಿ ಸ್ಟರ್ ಬರೋವರೆಗೂ ನಾವು ಇದನ್ನು ಮಿಕ್ಸ್ ಮಾಡ್ತಾನೇ ಇರಬೇಕು ಈ ಚಮ್ ಸ್ವೀಟ್ ಮಾಡಬೇಕು ಅಂದರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಬೇಗ ಸಡನ್ನಾಗಿ ಮಾಡೋದಿಕ್ಕಾಗಲ್ಲ ನೋಡಿ ಈಗ ನಾನು ಪನ್ನೀರನ್ನು ಕ್ರೀಮಿ ಥರ ಮಾಡ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನಷ್ಟು ರವೆನ ಆ್ಯಡ್ ಮಾಡ್ತಾ ಇದ್ದೀನಿ ಅಂದರೆ ಚಿರೋಟಿ ರವೆನ ತೊಗೊಂಡಿದ್ದೀನಿ ಸಣ್ಣ ರವೆನ ಒಂದೆರಡು ಸ್ಪೂನಷ್ಟು ರವೆನ ಮಿಕ್ಸ್ ಮಾಡ್ತಾ ಇದ್ದೀನಿ ಕಾರ್ನ್ಫ್ಲೋರ್ ಮಿಲ್ಕ್ ಪೌಡರ್ ಒಂದು ಸ್ಪೂನು ಈಗ ಇದನ್ನು ಕೂಡ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಪನ್ನೀರ್ಗೆ ಚೆನ್ನಾಗಿ ಈ ರೀತಿಯಾಗಿ ಹಿಟ್ಟು ಕಲಿಸ್ಕೋಬೇಕು ನಾವು ಹಿಟ್ಟು ಕಲಿಸ್ತೀವಲ್ಲ ಅದೇ ಇದರಲ್ಲಿ ನಾವು ಇದನ್ನು ಕೂಡ ಕಲಿಸ್ಕೋಬೇಕು ನಾನಿಲ್ಲಿ ಫುಡ್ ಕಲರನ್ನು ಆ್ಯಡ್ ಇದ್ದೀನಿ ಎಲ್ಲೋ ಕಲರು ನೀವು ಬೇಕು ಅಂದರೆ ವೈಟ್ ಕೂಡ ಮಾಡ್ಕೋಬೋದು ಆದರೆ ನಾನಿಲ್ಲಿ ಕಲರನ್ನು ಆ್ಯಡ್ ಇದ್ದೀನಿ ನಿಮಗೆ ಬೇಕು ಅಂದರೆ ಆ್ಯಡ್ ಮಾಡಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಕಲರನ್ನು ನೋಡಿ ಈಗ ನಾನು ಬೇಕಿಂಗ್ ಪೌಡರನ್ನು ಹಾಕ್ತಾ ಇದ್ದೀನಿ ಮತ್ತು ಬೇಕಿಂಗ್ ಸೋಡಾನ ಹಾಕ್ತಾ ಇದ್ದೀನಿ ಒಂದು ಚಿಟಿಕೆ ಅಷ್ಟು ಈಗ ನಾನು ಇದಕ್ಕೆ ನೀರನ್ನು ಹಾಕ್ತೀನಿ ಸ್ವಲ್ಪ ನೀರನ್ನು ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಈಗ ನಾವು ಪೂರ್ತಿಯಾಗಿ ಇದನ್ನು ಮತ್ತೆ ಹಿಟ್ಟನ್ನು ಕಲಿಸ್ಕೋಬೇಕು ನೋಡಿ ಈಗ ಮಿಕ್ಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಈಗ ನಾನು ಬಿಳಿ ಬಟ್ಟೆನ ಮುಚ್ಚಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ತಾ ಇದ್ದೀನಿ ಒಂದು ಹಾಫ್ ಆನ್ ಅವರು ಫ್ರಿಜ್ಜಲ್ಲಿ ಇಟ್ ಇಡಬೇಕು ನೋಡಿ ಈಗ ನಾನು ಫ್ರಿಜ್ಜಿಂದ ತೆಗ್ದಿದ್ದೀನಿ ಸ್ವಲ್ಪ ಕೈ ಅಂಟಲ್ಲ ನೋಡಿ ಎಷ್ಟು ಸಾಫ್ಟ್ ಆಗಿದೆ ನೋಡಿ ಹಿಟ್ಟು ಈಗ ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನಾವು ಚಮಚಮ್ ಸ್ವೀಟನ್ನು ಮಾಡ್ಕೋಬೋದು ರೌಂಡ್ ಶೇಪಲ್ಲೂ ಮಾಡ್ಬೋದು ಓವೆಲ್ ಶೇಪಲ್ಲೂ ಮಾಡ್ಕೋಬೋದು ನಾನು ಎರಡೂ ಶೇಪಲ್ಲಿ ಮಾಡ್ತಾಯಿದ್ದೀನಿ ನೋಡಿ ರೌಂಡಾಗಿ ಮಾಡ್ತಾಯಿದ್ದೀನಿ ಈ ರೀತಿ ಓವೆಲ್ ಶೇಪಲ್ಲೂ ನಾವು ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನಾನು ಮಾಡಿದ್ದೀನಲ್ಲ ಇದೇ ಮೆ ಮೆಥಡಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಚಮ್ ಚಮ್ ಸ್ವೀಟು ನೋಡಿ ಈ ರೀತಿ ಈ ಶೇಪಲ್ಲಿ ನಾನು ಮಾಡಿದ್ದೀನಿ ಎಲ್ಲ ಉಂಡೆಗಳನ್ನ ಈ ಶೇಪಲ್ಲಿ ಮಾಡಿಕೊಂಡು ನಾನು ಇಟ್ಟಿದ್ದೀನಿ ಈಗ ಸಕ್ಕರೆ ಪಾಕಕ್ಕೆ ಹಾಕೋಬೇಕು ಇದನ್ನು ಸಕ್ಕರೆ ಪಾಕನ ಈಗ ಮತ್ತೆ ಬಿಸಿಯಾಗೋದಕ್ಕೆ ಕುದಿಯೋದಕ್ಕೆ ಇಟ್ಟಿದ್ದೀನಿ ನೋಡಿ ಈಗ ಕುದೀತಾ ಇದೆ ಸಕ್ಕರೆ ಪಾಕ ನಾನು ಒಂದೊಂದಾಗಿ ಇದನ್ನು ಹಾಕ್ತಾ ಇದ್ದೀನಿ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ನಾವು ಇದನ್ನು ಕುದಿಸ್ಕೋಬೇಕು ಇದು ಸ್ವಲ್ಪ ದೊಡ್ಡದಾಗೋವರೆಗೂ ನೋಡಿ ಕುದಿಸ್ತಾನೇ ಇರಬೇಕು ನಾವು ಇದಕ್ಕೆ ಬೇಕಿಂಗ್ ಸೋಡಾ ಆಗಲಿ ಬೇಕಿಂಗ್ ಆಗಲಿ ಜಾಸ್ತಿ ಹಾಕಿದ್ರೆ ಈ ರೀತಿ ಬರೋದಿಲ್ಲ ಕರ್ಗೋಗ್ಬಿಡುತ್ತೆ ಸಕ್ಕರೆ ಪಾಕದಲ್ಲಿ ನಾವು ಮೀಡಿಯಮ್ ಆಗಿ ಒಂದು ಚಿಟಿಕೆಯಷ್ಟು ಬೇಕಿಂಗ್ ಸೋಡಾ ಮತ್ತು ಒಂದು ಅರ್ಧ ಸ್ಪೂನಷ್ಟು ಮಾತ್ರ ಬೇಕಿಂಗ್ ಪೌಡರನ್ನು ಯೂಸ್ ಮಾಡಬೇಕು ನಾನು ಮಾಡ್ತಿರೋವಷ್ಟು ಅರ್ಧ ಲೀಟ್ರ್ ಹಾಲಿಗೆ ನೋಡಿ ಈಗ ನಾನು ಎಲ್ಲ ರಸ್ಗಳನ್ನು ಹಾಕಿದ್ದೀನಿ ನೋಡಿ ಯಾವ ಶೇಪಲ್ಲಿ ಅದು ದಪ್ಪಗಾಗ್ತಾ ಇದೆ ನಾನು ಮತ್ತೆ ರೌಂಡ್ ಶೇಪಲ್ಲೂ ಕೂಡ ಮಾಡಿದ್ದೀನಿ ಈ ಬೆಂಗಾಲಿ ಸ್ಟೈಲಲ್ಲಿ ಮಾಡಿರೋ ಚಮಚಮ್ ಸ್ವೀಟ್ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಎಲ್ಲ ಶೇರ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿದಿನ ಹೊಸ ರೆಸಿಪಿಯೊಂದಿಗೆ ನಿಮ್ಮೊಂದಿಗೆ ಸಿಗ್ತಾ ಇರ್ತೀನಿ ಫ್ರೆಂಡ್ಸ್ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಸ್ವೀಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು ಆಲ್